ಇನ್ನು ಬಿಸಿಲ ಬೇಗೆಯ ನಡುವೆಯೇ ರಾಜ್ಯದಲ್ಲಿ ಮತ್ತೆ ವರುಣನ ಅಬ್ಬರ ಶುರುವಾಗಿದೆ. ಮಳೆ ಇಲ್ಲದೆ ಕಂಗಾಲಾಗಿದ್ದ ಜನರಲ್ಲಿ ಮಂದಹಾಸ ಮೂಡ್ತಾ ಇದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ನಗರದ ಹಲವೆಡೆ ಸಂಪೂರ್ಣವಾಗಿ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಉರಿ ಬಿಸಿಲಿನಿಂದ ಕಂಗೆಟ್ಟು ಹೋಗಿದ್ದ ಬೆಳಗಾವಿಯಲ್ಲೂ ಕೂಡ ವರುಣನ ಎಂಟ್ರಿಯಾಗಿದೆ. ಇನ್ನು ಬೆಳಗಾವಿಯಲ್ಲೂ ಕೂಡ ವರುಣ ಎಂಟ್ರಿ ಕೊಟ್ಟು ತಂಪೆರೆದಿದ್ದಾನೆ. ಸತತ ಅರ್ಧ ಗಂಟೆಗಳ ಕಾಲ ಸುರಿದಂತಹ ಮಳೆಯಿಂದ ರೈತರು ಕೂಡ ಸಾಕಷ್ಟು ಸಂತಸಗೊಂಡಿದ್ದಾರೆ. ಇತ್ತ ವಿಜಯಪುರ ಮಂಗಳೂರಿನ ಹಲವೆಡೆಯೂ ಕೂಡ ಮಳೆಯ ಅಬ್ಬರ ಇವತ್ತು ಜೋರಾಗಿತ್ತು. ಇಡೀ ರಾಜ್ಯದಾದ್ಯಂತ ಬಿಸಿಲ ಬೇಗೆಯಿಂದ ತತ್ತರಿಸಿ ಹೋಗಿದ್ದ ಹಲವಾರು ಜಿಲ್ಲೆಗಳಿಗೆ ಇವತ್ತು ವರುಣ ತಂಪೆರೆಯುವಂತಹ ಕೆಲಸವನ್ನು ಮಾಡಿದ್ದಾನೆ. ಇನ್ನು ವರುಣನ ಪುನಾಗಮನದಿಂದಾಗಿ ಇದೀಗ ಜನ ಸಾಕಷ್ಟು ಸಂತಸಗೊಂಡಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿದ್ದರಿಂದಾಗಿ ವಾಹನ ಸಂಚಾರಕ್ಕೆ ಸಾಕಷ್ಟು ತೊಂದರೆ ಕೂಡ ಉಂಟಾಯಿತು. ಜನಜೀವನ ಕೂಡ ಅಸ್ತವ್ಯಸ್ತವಾಗಿತ್ತು. ಇತ್ತ ಬೆಳಗಾವಿಯಲ್ಲೂ ಕೂಡ ರಣ ಬಿಸಿಲಿನ ನಡುವೆ ಇದೀಗ ವರುಣ ಎಂಟ್ರಿ ಕೊಟ್ಟು ಬೆಳಗಾವಿ ಜನತೆಗೆ ತಂಪೊರೆದಿದ್ದಾನೆ. ವಿಜಯಪುರ ಮಂಗಳೂರು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ವರುಣರಾಯ ಮತ್ತೊಮ್ಮೆ ಎಂಟ್ರಿ ಕೊಟ್ಟಿದ್ದಾನೆ.